ಬೀಟ್ರೂಟ್ ಅಂದ್ರೆ ಮೂಗ್ ಮುರಿಯೋರೆ ಜಾಸ್ತಿ. ಆದ್ರೆ ನಿಮ್ಗೆಲ್ಲ ಗೊತ್ತಿದೆಯಾ, ಬೀಟ್ರೂಟ್ ಅಲ್ಲಿ ಅನೇಕ ಆರೋಗ್ಯಕರ ಅಂಶಗಳಿವೆ. ಇದರಿಂದ ರುಚಿ ರುಚಿಯಾದ ಬಗೆ ಬಗೆಯಾದ ಅಡುಗೆಗಳನ್ನ ಸಹ ಮಾಡ್ಬೋದು. ನಾನ್ ಇವತ್ತಿನ ದಿನ ಒಂದೇ ಒಂದ್ ಬೀಟ್ರೂಟ್ ಅನ್ನ ಬಳಸ್ಕೊಂಡು ಮನೆ ಮಂದಿಯೆಲ್ಲ ಹೊಟ್ಟೆ ತುಂಬಾ ಊಟ ಮಾಡೋ ತರ ರುಚಿಕರ ಬೀಟ್ರೂಟ್ ಸಾರು ಅಥವಾ ಬೀಟ್ರೂಟ್ ರಸಂ ಅನ್ನ ಮಾಡಿ ತೋರ್ಸೋದಕ್ಕೆ ಬಂದಿದ್ದೀನಿ. ನಮಸ್ತೆ, ನಾನು ನಿಮ್ಮ ಲತಾ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಒಂದು ಬೀಟ್ರೂಟ್ ಅನ್ನ ಸಿಪ್ಪೆ ತೆಗೆದು ತೊಳೆದು ದೊಡ್ಡ ದೊಡ್ಡ ಚೂರುಗಳನ್ನಾಗಿ ಕತ್ತರಿಸ್ಕೊಳ್ಬೇಕು. ಕತ್ತರಿಸಿರೋ ಬೀಟ್ರೂಟ್ ಅನ್ನ ಒಂದು ಕುಕ್ಕರಲ್ಲಿ ತಗೊಂಡು ಅಗತ್ಯ ಇರೋಷ್ಟು ನೀರನ್ನ ಸೇರಿಸಿ, ಅಥವಾ ಹಾಗೆ ಪಾತ್ರೆನಲ್ಲೂ ತಗೊಳ್ಬೋದು, ಅಗತ್ಯ ಇರೋಷ್ಟು ನೀರು ಸೇರಿಸಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಬೀಟ್ರೂಟು ಬೇಯೋ ಟೈಮಲ್ಲಿ ಮಸಾಲೆನ ತಯಾರಿಸ್ಕೊಳ್ಳೋಣ. ಅದಕ್ಕೆ ಒಂದು ಬಾಣ್ಲೆನಲ್ಲಿ ಒಂದು ಚಮಚ ಎಣ್ಣೆ ಬಿಸಿ ಮಾಡಿ, ಒಂದು 2-5 ಒಣಮೆಣಸಿನಕಾಯಿ, 2 ಚಮಚ ಧನಿಯಾ ಅಥವಾ ಕೊತ್ತಂಬರಿ ಬೀಜ, 1/2 ಚಮಚ ಜೀರಿಗೆ, ಒಂದು 7-8 ಕಾಳು ಮೆಂತ್ಯ, ಒಂದು ಸಣ್ಣ ಚಿಟಿಕೆಯಷ್ಟು ಸಾಸಿವೆ, ಹಾಗೆ ಒಂದು ಸ್ವಲ್ಪ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಒಂದು 7-8 ಕಾಳಷ್ಟು ಕರಿಮೆಣಸು ಅಥವಾ ಕಾಳುಮೆಣಸು, ಇವಿಷ್ಟನ್ನು ಆದಷ್ಟು ಸಣ್ಣ ಉರಿನಲ್ಲಿ ಚೆನ್ನಾಗಿ ಘಮ ಬರೋವರೆಗೆ ಹುರ್ಕೊಳ್ಬೇಕು. ಆಮೇಲೆ ಅದಕ್ಕೆ ಒಂದು ಟೊಮ್ಯಾಟೊ ಸ್ವಲ್ಪ ಸಣ್ಣದಾಗಿ ಕತ್ತರಿಸಿರೋದನ್ನು ಹಾಕಿ ಅದನ್ನ ಸಹ 1 ನಿಮಿಷದ ಕಾಲ ಹುರ್ಕೊಳ್ಬೇಕು. ಹುರಿದ ಆದಮೇಲೆ ಬಿಸಿ ಆರೋವರೆಗೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ನೋಡಿ ಈ ರೀತಿ ಹುರಿದಿರೋ ಪದಾರ್ಥಗಳನ್ನೆಲ್ಲ ತಗೊಂಡು ಅದಕ್ಕೆ ಬೇಯಿಸಿರುವಂತಹ ಬೀಟ್ರೂಟು ಚೂರುಗಳೇನಿದೆ ಅಲ್ಲ, ಬೀಟ್ರೂಟ್ ಹೋಳುಗಳು, ಅದನ್ನು ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ನೀವು ಬೀಟ್ರೂಟು ಸಹ ಅಷ್ಟೇ ಒಂದು ಸ್ವಲ್ಪ ಬಿಸಿ ಆರೋವರೆಗೆ ಕಾದು ಮತ್ತೆ ಅರ್ಕೊಳ್ಬೇಕು. ಈ ಕಡೆ ಈ ರಸ ಏನು ಉಳಿದಿದೆ ಅಲ್ಲ, ಅದಕ್ಕೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಹುಳಿ ಮತ್ತು ಬೆಲ್ಲನ ಹಾಕ್ಕೊಳ್ಬೇಕು. ಹಾಗೇ ಅರ್ದಿರುವಂತಹ ಪೇಸ್ಟ್ ಇದೆಯಲ್ಲ, ಅದನ್ನ ಸಹ ಸೇರಿಸ್ಬೇಕು. ಜೊತೆಗೆ ನಿಮಗೆ ಗೊತ್ತಿದೆ ಸಾರು ನೀರಾಗಿರುತ್ತೆ, ಎಷ್ಟು ಬೇಕೋ ಅಷ್ಟು ನೀರನ್ನ ಸಹ ಸೇರಿಸ್ಕೊಳ್ಬೇಕು. ಚೆನ್ನಾಗಿ ಒಂದ್ಸಲ ಈ ರೀತಿ ಮಕ್ಚಿ ಕುದಿಸ್ಕೊಳ್ಬೇಕು. ಕುದಿಯೋ ಟೈಮಲ್ಲಿ ನೀವು ಬೇಕಾದ್ರೆ ರುಚಿ ನೋಡ್ಬಿಟ್ಟು ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪು, ಹುಳಿ, ಬೆಲ್ಲನ ಹಾಕ್ಕೊಳ್ಬೋದು. ಚೆನ್ನಾಗಿ ಕುದಿಯೋಕೆ ಶುರುವಾದ ಕೂಡಲೇ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿಬಿಡಿ. ಆಮೇಲೆ ಒಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಎಣ್ಣೆ, ಒಣಮೆಣಸು, ಸಾಸಿವೆ, ಜೀರಿಗೆ ಹಾಗೂ ಇಂಗನ್ನು ಹಾಕಿದ್ದೀನಿ, ಕರಿಬೇವು. ಮತ್ತೆ ನೀವು ಬೇಕಾದ್ರೆ ಹಿಂಗ ಬದಲಾಗಿ ಬೆಳ್ಳುಳ್ಳಿನೂ ಹಾಕ್ಕೊಳ್ಬೋದು. ಟ್ರೈ ಮಾಡಿ ನೋಡಿ, ನೀವು ರುಚಿಯಾಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.